ಶ್ರೀರಾಮ ಸಮರ್ಥ ಸೆಪ್ಟೆಂಬರ್ 19. ಭಗವಂತನಾಗುವುದರಿಂದಲೇ ಕಾಲವನ್ನು ಮೀರಬಹುದು. ನಮ್ಮ ಜೀವನವು ನಿರಂತರ ವಿಕಾಸ ಹೊಂದುತ್ತಿರುತ್ತದೆ. ಆದ್ದರಿಂದ ನಾವು ಇಂದು ಎಲ್ಲಿರುತ್ತೇವೋ ನಿನ್ನೆ ಅದರ ಹಿಂದೆ ಇದ್ದೆವು, ನಾಳೆ ಇಂದು ಇರುವುದರ ಮುಂದೆ ಹೋಗುತ್ತೇವೆ. ಹೀಗಿದ್ದರೂ ನಾವು ಇಂದು ಏನು ಮಾಡಬೇಕೋ ಅದನ್ನು ಮಾಡದಿದ್ದರೆ ನಾಳೆ ಮತ್ತೆ ಹಿಂದೆ ಹೋಗುವ ಪ್ರಸಂಗ ಬರಬಹುದು. ಮುಂದಿನ ಜನ್ಮವು ಈಗಿನ ಜನ್ಮದಿಂದಲೇ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಾವು ಈಗ ಉತ್ತಮರಾಗಿದ್ದರೆ ಅಂತೆಯ ಮತಿಹಿ ಸಾ ಗತಿಹಿ ಎಂಬ ನಿಯಮಕ್ಕನುಸಾರ ಮುಂದಿನ ಜನ್ಮವು ನಮಗೆ ಉತ್ತಮವಾದದ್ದೇ ಬರುತ್ತದೆ. ಕಾಲವು ಮುಖ್ಯವಾಗಿ ಮೂರು ಪ್ರಕಾರ ಇರುತ್ತದೆ: ನಿನ್ನೆಯದು, ಇಂದಿನದು ಹಾಗೂ ನಾಳೆಯದು. ಯಾವ ಕಾಲವು ಆಗಿ ಹೋಗಿದೆಯೋ ಅದು ಏನೇ ಮಾಡಿದರೂ ತಿರುಗಿ ಬರುವುದಿಲ್ಲ, ಅದರ ಚಿಂತೆ ಮಾಡಬಾರದು. ಯಾರಾದರೂ ತೀರಿಕೊಂಡರೆ ನಾವು ಅವರ ಸಂಬಂಧಿಗಳಿಗೆ ಆಗಿ ಹೋಯಿತು, ಇನ್ನೇನು ಮಾಡುವುದು, ಈಗ ದುಃಖ ಮಾಡದಿರುವುದೇ ಉತ್ತಮ ಎಂದು ಅನ್ನುತ್ತೇವೆ. ಈ ರೀತಿ ನೀವು ಜನರಿಗೆ ಹೇಳುವುದನ್ನೇ ಸ್ವತಃ ಆಚರಿಸುವ ಪ್ರಯತ್ನ ಮಾಡಿರಿ. ಹಿಂದೆ ಆಗಿ ಹೋದದ್ದನ್ನು ವಿವೇಕದಿಂದ ಮರೆಯಲು ಬರುತ್ತದೆ. ಅದರಂತೆ ಮುಂದೆ ಏನು ಆಗುವುದೆಂಬುದು ತಿಳಿದಿರುವುದಿಲ್ಲ. ಆದ್ದರಿಂದ ಚಿಂತೆ ಮಾಡಬಾರದು. ನಾವು ಇಂದಿನ ಕರ್ತವ್ಯವನ್ನು ಮಾಡಿದ ಮೇಲೆ ಏನು ಆಗಬೇಕೋ ಅದು ಆಗಿಯೇ ಆಗುತ್ತದೆ ಎಂದು ಸುಮ್ಮನೆ ಕೂಡಬೇಕು. ಹಿಂದಿನ ನೆನಪು ಮಾಡಬಾರದು ಅಥವಾ ಕಳೆದು ಹೋದದ್ದರ ಬಗ್ಗೆ ದುಃಖ ಪಡಬಾರದು ಹಾಗೂ ನಾಳಿನ ಅಥವಾ ಮುಂದೆ ಆಗುವ ವಿಷಯದ ಚಿಂತೆ ಮಾಡಬಾರದು. ನಮಗೆ ಈಗ ಕಾಲದ ಆಚೆಗೆ ಹೋಗಲು ಬರುವುದಿಲ್ಲ ಹಾಗೂ ಕಾಲದ ಆಚೆಗೆ ಹೋಗದ ಹೊರತು ಭಗವಂತನು ಪ್ರಾಪ್ತನಾಗುವುದಿಲ್ಲ. ಜಗತ್ತಿನಲ್ಲಿ ನಿರ್ಮಾಣ ವಿನಾಶಗಳು ನಿರಂತರ ಆಗುತ್ತಿರುತ್ತವೆ ಹಾಗೂ ನಮ್ಮ ತಳಮಳವು ಕೂಡ ಶಾಶ್ವತವಾಗಿಯೇ ಇದೆ. ನಮಗೆ ಇರುವ ಈ ತಳಮಳವು ನಮ್ಮ ಅಪೂರ್ಣತೆಯಿಂದಲೇ ಇರುತ್ತದೆ. ಮನುಷ್ಯನು ಹುಟ್ಟಿ ಬಂದನೆಂದರೆ ಭಗವಂತನಿಗೆ ಆನಂದವಾಗುತ್ತದೆ. ಏಕೆಂದರೆ ಸತ್ಸ್ವರೂಪವು ಪ್ರತಿಯೊಬ್ಬನಿಗೂ ತಿಳಿಯಬೇಕೆಂದು ಭಗವಂತನ ಇಚ್ಛೆಯಾಗಿರುತ್ತದೆ. ಹಾಗೂ ಈ ಕಾರ್ಯವು ಕೇವಲ ಮನುಷ್ಯ ಜನ್ಮದಲ್ಲಿಯೇ ಶಕ್ಯವಿರುತ್ತದೆ. ಆದ್ದರಿಂದ ಭಗವಂತನು ನಮಗೆ ತಿಳಿದುಕೊಳ್ಳಲು ಬರುವಂಥವನೇ ಇರುತ್ತಾನೆಂಬುದನ್ನು ಪ್ರತಿಯೊಬ್ಬರೂ ಲಕ್ಷ್ಯದಲ್ಲಿಟ್ಟುಕೊಳ್ಳಬೇಕು. ಇದಕ್ಕಾಗಿಯೇ ನಮಗೆ ಭಾವ, ಇಚ್ಛೆ, ತಳಮಳ, ಅಪೇಕ್ಷೆ ಮುಂತಾದವುಗಳು ನಿರ್ಮಾಣ ಆಗಬೇಕಾಗುತ್ತದೆ. ಬಹಳ ಉತ್ತಮ ಅಡುಗೆ ಮಾಡಿ ಉಪ್ಪು ಹಾಕುವುದನ್ನೇ ಮರೆತರೆ ಪ್ರಯೋಜನವೇನು? ಭಾವದಲ್ಲಿ ಭೇದ ಉಂಟಾದರೆ ಭಜನೆ ಉತ್ತಮವಾಯಿತೆಂದು ಹೇಗೆ ಅನ್ನಬೇಕು? ಭಕ್ತಿಯಲ್ಲಿ 9 ಮಾರ್ಗಗಳನ್ನು ಹೇಳಿರುತ್ತದೆ. ಅವುಗಳಲ್ಲಿ ಯಾವುದಾದರೊಂದನ್ನು ಪೂರ್ಣ ಭಾವನೆಯಿಂದ ಪರಿಶೀಲನೆ ಮಾಡಿದರೆ ಉಳಿದ 8 ಮಾರ್ಗಗಳು ಅದರಲ್ಲಿಯೇ ಬರುತ್ತವೆ. ನಮಗೆ ತಿಳಿದದ್ದನ್ನು ನಾವು ಆಚರಣೆಯಲ್ಲಿಯೇ ತರಬೇಕು. ಇದು ನಿಜವಾದ ಶ್ರವಣವಾಗಿರುತ್ತದೆ. ಯಾವುದು ನಮ್ಮ ರಕ್ತದಲ್ಲಿಯೂ ಮಾಂಸದಲ್ಲಿಯೂ ಸೇರುತ್ತದೆಯೋ ಹಾಗೂ ನಿತ್ಯದ ವ್ಯವಹಾರದಲ್ಲಿ ತರಲು ಬರುತ್ತದೆಯೋ ಅದೇ ನಿಜವಾದ ವೇದಾಂತವಾಗಿರುತ್ತದೆ. ಹಾಗೂ ನಮ್ಮ ಕರ್ತವ್ಯದಲ್ಲಿ ಭಗವಂತನ ಸ್ಮರಣೆಯನ್ನಿಡುವುದೇ ಎಲ್ಲ ವೇದದ ಸಾರವಾಗಿರುತ್ತದೆ. ಇಂದಿನ ಮುಖ್ಯ ವಿಚಾರ, ವೇದಾಂತವು ನಿತ್ಯದ ಆಚರಣೆಯಲ್ಲಿ ಬರಬೇಕು. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.